ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಮೋಸ್ಟ್ ಡೇಂಜರಸ್ ಫ್ಲೇವರ್ ಅಂತ ನಾನೀಗ ತೋರಿಸ್ತೀನಿ. ನನ್ನ ಬ್ಯಾಕ್ ಸೈಡ್ ಇರುವಂತಹ ಫ್ಲೇವರ್ನ ನೋಡ್ತಾ ಇರ್ಬೋದು. ಇದೊಂದು ಚೋಳರೂಪಾಳಿಯ ಜೆ ಜೆ ಆರ್ ನಗರ, ಚೋಳರೂಪಾಳಿಯ ವಿಜಯನಗರ ಪೈಪ್ ಲೈನ್, ಹೀಗೆ ಪಾದರಾಯನ್ಪುರ, ಹೀಗೆ ಸಾಕಷ್ಟು ಏರಿಯಾಗಳಿಗೆ ಈ ಒಂದು ರೈಲ್ವೆ ಮೇಲ್ಸೇತುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈ ರೈಲ್ವೆ ಮೇಲ್ಸೇತುವೆ ಮೇಲೆ ದಿನನಿತ್ಯ ಸಾವಿರಾರು ವಾಹನಗಳು ಸಂಚಾರವನ್ನು ಕೂಡ ಮಾಡ್ತವೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಮೇಲ್ಸೇತುವೆಯ ನಿರ್ಮಾಣ ಆಗಿ ಸಾಕಷ್ಟು 50 ವರ್ಷಕ್ಕೂ ಅಧಿಕ ವರ್ಷಗಳೇ ಕಳೆದಿದೆ. ಸೊ ಈ ಒಂದು ಕಾರಣದಿಂದಾಗಿ ಈ ಸೇತುವೆ ಕೂಡ ಸಾಕಷ್ಟು ಒಂದು ಶಿಥಿಲಾವಸ್ಥೆಗೆ ತಲುಪಿದೆ. ಕೆಲವು ಕಡೆ ಬಿರುಕು ಬಿಟ್ಟಿದೆ. ಇನ್ನು ಪಿಲ್ಲರ್ಗಳು ಕೂಡ ಸಾಕಷ್ಟು ಹಳೆಯದಾಗಿ ಪಿಲ್ಲರ್ಗಳನ್ನು ಕೂಡ ಬಿರುಕು ಬಿಟ್ಟಿದೆ. ಇನ್ನು ಅಕ್ಕಪಕ್ಕದಲ್ಲಿ ಇರುವಂಥ ಗೋಡೆಗಳು, ಆ ಒಂದು ಏನು ಗೋಡೆಗಳೇನಿದೆ, ಸೊ ಅವುಗಳು ಕೂಡ ಸಾಕಷ್ಟು ಬಿರುಕು ಬಿಟ್ಟಿರುವಂಥದ್ದು. ಇನ್ನು ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಸೋರಿಕೆಯಾಗಿ ಫ್ಲೈಓವರ್ ಮೇಲೆ ನೀರು ಕೂಡ ನಿಲ್ತಾ ಇದೆ. ಸೊ ಈ ಎಲ್ಲ ಕಾರಣದಿಂದಾಗಿ ಇದು ಸದ್ಯಕ್ಕೆ ಹೆವಿ ವೆಹಿಕಲ್ಸ್ಗಳಿಗೆ ಸಂಚಾರಕ್ಕೆ ಯೋಗ್ಯವಲ್ಲ ಅನ್ನುವಂಥ ಕಾರಣಕ್ಕೆ ಮಾಗಡಿ ರಸ್ತೆ ಸಂಚಾರಿ ಪೊಲೀಸರು ಒಂದು ಇಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಈ ಒಂದು ಬ್ರಿಡ್ಜ್ನ ಮೇಲೆ ಆದಷ್ಟು ಒಂದು ವಾಹನಗಳು ಹೋಗೋದನ್ನು ಅವಾಯ್ಡ್ ಮಾಡಿ ಈ ಒಂದು ಬದಲಿ ಮಾರ್ಗ ಏನಿದೆ ಇದಕ್ಕೆ, ಆ ಒಂದು ಬದಲಿ ಮಾರ್ಗದಲ್ಲಿ ಸಂಚಾರವನ್ನು ಮಾಡಿ ಈ ಒಂದು ಬ್ರಿಡ್ಜನ್ನು ಬಳಸಬೇಡಿ ಅನ್ನುವಂಥ ಸೂಚನೆ ಕೂಡ ಹಾಕಿದ್ದಾರೆ. ಅಂದರೆ ಅವರು ಹೇಳೋ ಪ್ರಕಾರ ಹೆವಿ ವೆಹಿಕಲ್ಸ್ಗಳು, ಟ್ರ್ಯಾಕ್ಟರ್ಗಳು ಮತ್ತು ಲೋಡ್ ತುಂಬಿಕೊಂಡಿರುವಂಥ ಲಾರಿಗಳು, ಬಸ್ಗಳು ಓಡಾಟ ಮಾಡೋದು ಬೇಡ ಅಂತೇಳಿ. ಆದರೆ ಇದರ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಇದು ಮಳೆ ಬಂದಂಥ ಸಂದರ್ಭದಲ್ಲಿ ಕುಸಿಯುವಂಥ ಸಾಧ್ಯತೆಗಳು ಕೂಡ, ಯಾಕಂದರೆ ಸಾಕಷ್ಟು ಪ್ರಮಾಣ ಬಿರುಕುಬಿಟ್ಟಿದೆ. ಹೀಗಾಗಿ ಇತರ ವಾಹನಗಳು ಓಡಾಡೋದು ಕೂಡ ಇಲ್ಲಿ ಸಾಕಷ್ಟು ಡೇಂಜರ್. ಇನ್ ಕೇಸ್ ಏನಾದರೂ ಕೂಡ ಈ ಫ್ಲೈಓವರ್ ವಾಹನಗಳ ಒಂದು ದಟ್ಟಣೆಯಿಂದ ಇದ್ರ ಮೇಲೆ ಆವಾಗ ಟ್ರಾಫಿಕ್ ಜಾಮ್ ಆಗಿ ವೆಹಿಕಲ್ಸ್ಗಳು ಕೂಡ ನಿಂತ್ಕೋತವೆ, ಆ ಸಂದರ್ಭದಲ್ಲಿ ಏನಾದರೂ ಕೂಡ ಕುಸಿದು ಬಿದ್ದರೆ ಕೆಳಗಡೆ ರೈಲ್ವೆ ಟ್ರ್ಯಾಕ್ ಇದೆ, ರೈಲುಗಳು ಕೂಡ ಇಲ್ಲಿ 10 ನಿಮಿಷಕ್ಕೊಂದು ರೈಲುಗಳು ಕೂಡ ಸಂಚಾರ ಮಾಡ್ತಿರ್ತವೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಸಾಕಷ್ಟು ಇಲ್ಲಿ ಕೆಳಗಡೆ ಒಂದಷ್ಟು ಮನೆಗಳು ಕೂಡ ಇರುವಂಥದ್ದು, ಜೊತೆಗೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುದುರೆಗಳನ್ನು ಕೂಡ, ಅಂದರೆ ಜಟ್ಕಾ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ, ಹೀಗಾಗಿ ಕುದುರೆಗಳನ್ನು ಕೂಡ ಕಟ್ಟಿರ್ತಾರೆ. ಇವೆಲ್ಲವಕ್ಕೂ ಕೂಡ ಇಲ್ಲಿ ಅಪಾಯ ಕಟ್ಟಿಟ್ಟಬುತ್ತಿ. ಈ ಒಂದು ಕಾರಣಕ್ಕಾಗಿ ಆದಷ್ಟು ಬೇಗ ಈ ಒಂದು ಸೇತುವೆಯನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಜೊತೆಗೆ ಈಗಾಗಲೇ ಈ ಸೇತುವೆ ಹಳೆಯದಾಗಿದೆ, ವಾಹನಗಳ ಸಂಚಾರಕ್ಕೆ ಯೋಗ್ಯ ಅಲ್ಲ ಅನ್ನುವಂಥ ಒಂದು ಗೊತ್ತಿದ್ರು ಕೂಡ ಈಗಿದ್ರ ಮೇಲೆ ಮತ್ತಷ್ಟು ಭಾರವನ್ನು ಹೇರುವಂತಹ ಪ್ರಯತ್ನಗಳಾಗ್ತಿದೆ, ಯಾಕೆಂದರೆ ಒಂದು ಗೋಡೆಗಳನ್ನು ಕೂಡ ಮೇಲ್ಗಡೆ ಕಟ್ತಾ ಇದ್ದಾರೆ. ಸೊ ಹೀಗಾಗಿ ಮೊದಲಿಗೆ ಇದನ್ನು ಸಂಪೂರ್ಣವಾಗಿ ರಸ್ತೆಯನ್ನು ಬಂದ್ ಮಾಡಿ, ಯಾಕೆಂದರೆ ಇದಕ್ಕೆ ಬೇರೆ ಮಾರ್ಗಗಳು ಕೂಡ ಇದೆ. ನಾನು 13 ವರ್ಷ ಆಯಿತು ಸರ್, ನನಗೆ ನಾನು ನೋಡಿದ್ದೀನಿ ಬ್ರಿಡ್ಜ್ ಕಟ್ಟಿದ್ದು 50 ವರ್ಷ ಮೇಲೆ ಆಯಿತು. ಚಿಕ್ಕ ಮಕ್ಕಳು ಮಗಿ ಎಲ್ಲ ತಿರುಗ್ತದೆ, ಮೇಲೆ ವೆಹಿಕಲ್ಸ್ ಎಲ್ಲ ಹೋಯ್ತದೆ ದೊಡ್ಡ ದೊಡ್ಡದು, ಕೆಳಗಡೆ ಟ್ರೈನ್ ಬೇರೆ ಹೋಯ್ತಾ ಇರ್ತದೆ. ಚಿಕ್ಕ ಮಕ್ಕಳವರು ಏನಾರು ಆಗಿದ್ರೆ ಏನು ರಿಪೇರಿ ಮಾಡಿಸ್ಲಿಲ್ಲ, ಏನೂ ಇಲ್ಲ ಸರ್, ಇದು ನೋಡಿ ಮಾಡಿಸ್ಬೇಕಿದು. ಬಿದ್ದುಬಿಡ್ತದೆ ಸರ್, ಇದು 50 ವರ್ಷ ಆಗಿದೆ, ಯಾರು ಗ್ಯಾರಂಟಿ? ಸಿಮೆಂಟ್ ಇದ್ದೆ 50 ವರ್ಷದ ಗ್ಯಾರಂಟಿ. ಈ ಬೇರೆ ಪದೇ ಪದೇ 24 ವರ್ಷ ಟೈಮೂ ಗಾಡಿ ಓಡ್ತಾನೆ ಇರ್ತದೆ, ನಿಲ್ಲಿಸಿದ್ರೆ ಏನು ಏನು ಹೇಳೋ ಸರ್, ನಿಲ್ಲಿಸ್ಬಿಡ್ಬೇಕು ಕೆಲಸಗಳು. ಈ ಬ್ರಿಡ್ಜ್ ಕೆಲಸ ಮಾಡಿಸ್ಬೇಕು, ಇಲ್ಲಾದ ಹೊಸ ಬ್ರಿಡ್ಜ್ ಕಟ್ಟಿಸ್ಬೇಕು. ಸೊ ರಸ್ತೆಯನ್ನು ಬಂದ್ ಮಾಡಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತ ರೈಲ್ವೆ ಡಿಪಾರ್ಟ್ಮೆಂಟು, ಜೊತೆಗೆ BBMP BDA ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರಿಡ್ಜನ್ನು ನಿರ್ಮಿಸಬೇಕಾಗತ್ತೆ. ಇಲ್ಲಾಂತಂದ್ರೆ ಮುಂಬರುವಂತಹ ದಿನಗಳಲ್ಲಿ ಆಗುವಂತಹ ಅನಾಹುತಕ್ಕೆ ನೇರವಾಗಿ ಈ ಇಲಾಖೆಗಳೇ ಕಾರಣವಾಗ್ತವೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಬೇಗ ಎಚ್ಚೆತ್ಕೊಂಡು ಇಲ್ಲಿ ಏನು ವಾಹನಗಳನ್ನು ಸ್ಟಾಪ್ ಮಾಡಿ, ಅಂದರೆ ಕಂಪ್ಲೀಟಾಗಿ ರೋಡನ್ನು ಬ್ಲಾಕ್ ಮಾಡಿ ಆದಷ್ಟು ಬೇಗ ಇದನ್ನು ಸರಿ ಮಾಡಲಿಲ್ಲ ಅಂದರೆ ಮುಂಬರುವಂತಹ ದಿನಗಳಲ್ಲಿ ಈ ಮಳೆಗಾಲ ಕೂಡ ಶೀಘ್ರದಲ್ಲಿ ಆರಂಭವಾಗ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನು ಸಾರ್ವಜನಿಕರು, ಪ್ರಯಾಣಿಕರು ಎದುರಿಸಬೇಕಾಗುತ್ತೆ, ಜೀವನ ಕೈಯಲ್ಲಿಟ್ಕೊಂಡು ಓಡಾಡಬೇಕಾಗುತ್ತೆ. ಜೊತೆಗೆ ಸಮಸ್ಯೆಗಳು ಆಯಿತು ಅಂತಂದರೆ ಮುಂದೆ ಸರ್ಕಾರ, ಜೊತೆಗೆ BBMP BDA ರೈಲ್ವೆ ಇಲಾಖೆಯೇ ಹೊಣೆಯಾಗುವಂತಹ ಸಂದರ್ಭ ಕೂಡ ಇರುತ್ತೆ. ಸೊ ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದನ್ನು ಸರಿ ಮಾಡಲಿ ಅನ್ನುವಂಥದ್ದು ಪ್ರಯಾಣಿಕರು ಮತ್ತು ಇಲ್ಲಿನ ಸ್ಥಳೀಯರ ಒತ್ತಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.